ನೀವಿದನ್ನ ಯೋಚನೆ ಮಾಡಿರಬಹುದು ಜಗತ್ತಲ್ಲಿರೋ 1% ಜನರತ್ರ 96% ಹಣ ಇದೆ ಇನ್ನುಳಿದ 99% ಜನರತ್ರ ಕೇವಲ 4% ಹಣ ಇದೆ ಇದನ್ನ ಕೇಳುತ್ತಿದ್ದಾಗ ನಮ್ಮ ಮೈಂಡ್ ಅಲ್ಲಿ ಮೊದಲು ಬರೋ ಪ್ರಶ್ನೆ ಅವರು ಅದೃಷ್ಟವಂತರು ಅವರ ಹಣೆಬರದಲ್ಲಿ ಹಣ ಬರದಿದೆ ಅದಕ್ಕೆ ಅದು ಸಿಕ್ಕಿದೆ ಅಂತ ಹಾ ಕೆಲವು ಸಮಯದವರೆಗೂ ಇದು ಸತ್ಯನೂ ಇರಬಹುದು ನೋಡಿ ಸತ್ಯ ಅಂತ ನಾವು ಹೇಳಬೇಕಾದ್ರೆ ಇಲ್ಲಿ ಮೊದಲು ಒಂದು ನಿಯಮವನ್ನು ನಾವು ತಿಳ್ಕೊಬೇಕು ಯಾರಿಗೆ ಯಾವುದು ಸಿಕ್ಕಿರುತ್ತಲ್ಲ ಅದರ ಬದಲಿಗೆ ಅಷ್ಟೊಂದು ನೋವನ್ನ ಅದು ಕೊಟ್ಟಿರುತ್ತೆ ಅಷ್ಟೊಂದು ತಾಳ್ಮೆಯನ್ನ ಅದು ಕೊಟ್ಟಿರುತ್ತೆ ಆ ತರ ವ್ಯಕ್ತಿತ್ವವನ್ನ ಅವರು ಬಳಸಿಕೊಂಡಿರ್ತಾರೆ ಅವಾಗ ಮಾತ್ರ ಅವರಿಗೆ ಆ ಹಣ ದಕ್ಕಿರುತ್ತೆ ಇದನ್ನ ನಾವು ನಂಬಬೇಕು ಇದನ್ನೆಲ್ಲವನ್ನ ಸರಿಯಾದ ರೀತಿಯಲ್ಲಿ ರಿವೀಲ್ ಮಾಡೋದಕ್ಕೆ ಒಂದು ಸೀಕ್ರೆಟ್ ಅನ್ನೋದು ಇದೇ ಇರುತ್ತೆ ಹೇಗಾಗೋದಕ್ಕೆ ಸಾಧ್ಯ ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ನಾ ನಾವು ಯೋಚನೆ ಮಾಡಿದಾಗ ಏನೋ ಅನಿಸುತ್ತೆ ಇದರಲ್ಲಿ ಹೌದಪ್ಪ ಏನೋ ಇರಬಹುದಲ್ಲ ಈ ತರ ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಸುಮ್ಮನೆ ಅವರ ಹಣೆ ಬರ ಚೆನ್ನಾಗಿದೆ ಅವರೆಲ್ಲ ಅದೃಷ್ಟವಂತರು ಅವರ ಅಪ್ಪ ಅಮ್ಮ ಗಳಿಸಿಟ್ಟಿದ್ದಾರೆ ಅಂತ ಯೋಚನೆ ಮಾಡೋ ಬದಲು ಅದರ ಹಿಂದೆ ಏನಾದರೂ ಇರಬಹುದಲ್ಲ ಏನಾದರೂ ಇದ್ದಾಗ ಮಾತ್ರ ಈ ತರ ಕಂಟಿನ್ಯೂ ಆಗಿ ಹಣ ಹತ್ರ ಉಳಿಯೋದಕ್ಕೆ ಸಾಧ್ಯ ಅಲ್ಲ ಅಂತ ನೀವು ಯೋಚನೆ ಮಾಡಬೇಕು ಅವಾಗ ಮಾತ್ರ ಅದರ ಹಿಂದೆ ಇರುವ ಸೈನ್ಸ್ ನಿಮಗೆ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ ಹಾಗಾದ್ರೆ ನಾನು ಕೂಡ ಸ್ವಲ್ಪ ಅವರ ಮೇಲೆ ರಿಸರ್ಚ್ ಮಾಡಿದ ಮೇಲೆ ಕೆಲವು ಟಿಪ್ಸ್ ಟ್ರಿಕ್ಸ್ ಗಳನ್ನು ನಿಮಗಾಗಿ ತಗೊಂಡು ಬಂದಿದ್ದೀನಿ ಹಾಗಾದ್ರೆ ಏನಿದೆ ಆ ಟಿಪ್ಸ್ ಗಳು ಅವರು ಫಾಲೋ ಮಾಡ್ತಾ ಇರೋದು ಮೊದಲನೇದು ಇದಕ್ಕೆ ನಾವು ಸೀಕ್ರೆಟ್ ಅಂತ ಹೇಳ್ತೀವಿ ಇದನ್ನ ಸೀಕ್ರೆಟ್ ಬುಕ್ ಅಲ್ಲಿ ರಿವೀಲ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಏನು ಹೇಳುತ್ತೆ ಆ ಸೀಕ್ರೆಟ್ ಬುಕ್ ಇಷ್ಟೊಂದು ಹಣ ವ್ಯಕ್ತಿಗಳು ಹೇಗೆ ಗಳಿಸಿದ್ರು ಅನ್ನೋದಕ್ಕೆ ಮೊದಲ ನಿಯಮ ಬೇಡಿಕೆ ಎರಡನೇ ನಿಯಮ ನಂಬಿಕೆ ಮೂರನೇ ನಿಯಮ ಪಡೆಯುವಿಕೆ ನೀವು ಈಗ ಕೇಳಬಹುದು ಏನು ಹೇಳ್ತಿದ್ರಾ ಸರ್ ಇದೆಲ್ಲ ಬೇಡಿಕೆ ನಂಬಿಕೆ ಪಡೆಯುವಿಕೆ ಹಾ ನೀವೀಗ ಲಾ ಆಫ್ ಅಟ್ರಾಕ್ಷನ್ ಅಂದ ಕೂಡಲೇ ಲಾ ಆಫ್ ಅಟ್ರಾಕ್ಷನ್ ತುಂಬಾ ಡೀಪ್ ಆಗಿರೋದು ಅದ್ರ ಬಗ್ಗೆ ನಮಗೆಲ್ಲ ಗೊತ್ತಿಲ್ಲ ಅದನ್ನೆಲ್ಲ ಫಾಲೋ ಮಾಡಕ್ಕೆ ನೋಡಿ ಗೊತ್ತಿಲ್ಲ ಅನ್ನೋದ್ರ ಅರ್ಥ ನಿಮಗೆ ಎಲೆಕ್ಟ್ರಿಸಿಟಿ ಬಗ್ಗೆನೂ ಗೊತ್ತಿಲ್ಲ ಒಳಗಡೆ ಪ್ರೋಟಾನ್ ಇದೆಯೋ ನ್ಯೂಟ್ರಾನ್ ಇದೆಯೋ ಯಾವ ಕಡೆ ಹೋಗ್ತಾ ಇದೆಯೋ ಕಾಣ್ತಾನೂ ಇಲ್ಲ ಬಟ್ ಅದರ ಉಪಯೋಗ ನೀವು ಮಾಡ್ತಿದ್ರಲ್ಲ ಮಾಡ್ತಿದ್ರಾ ನೀವು ಪ್ರತಿನಿತ್ಯ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತಿದ್ರಾ ಇದು ಕೂಡ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಅಷ್ಟೊಂದು ಡೀಪ್ ಆಗಿ ನೀವು ತಿಳ್ಕೋಬೇಕು ಅದರಲ್ಲಿ ಸೈನ್ಸ್ ಅಲ್ಲೇ ಮುಳುಗಿ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಟ್ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕೂಡ ಅದರ ಬದಲಾವಣೆ ಆಗಬಹುದು ಮೊದಲಿಗೆ ಬರೋಣ ಯಾವುದು ಬೇಡಿಕೆ ಈ ಬೇಡಿಕೆ ಏನು ಹೇಳುತ್ತೆ ನೋಡಿ ನಿಮಗೆ ಏನು ಬೇಕಾಗಿದೆಯೋ ಅದು ರಿಟರ್ನ್ ಅಲ್ಲಿ ಇರಬೇಕು 100% ಜನರಲ್ಲಿ 84% ಜನರಿಗೆ ಅವರ ಗೋಲ್ ಏನಿದೆ ಅನ್ನೋದು ಗೊತ್ತೇ ಇರೋದಿಲ್ಲ ಇನ್ನುಳಿದ 13% ಜನರಿಗೆ ತಮ್ಮ ಗೋಲನ್ನ ಬರಿಯೋದು ಗೊತ್ತಿರೋದಿಲ್ಲ ಇನ್ನು ಉಳಿದಿರೋದು ಕೇವಲ 3% ಜನ ಅವರಿಗೆ ಗೊತ್ತಿರುತ್ತೆ ತಮಗೆ ಏನು ಬೇಕು ಮತ್ತೆ ಅದು ರಿಟರ್ನ್ ಅಲ್ಲಿ ಕೂಡ ಇರುತ್ತೆ ಅದರಿಂದನೇ ಬದಲಾವಣೆ ಆಗೋದು ಯಾವ ದಿನ ನಿಮ್ಮ ಗೋಲ್ಗಳು ನಿಮ್ಮ ಗುರಿಗಳು ರಿಟರ್ನ್ ಅಲ್ಲಿ ಇರ್ತಾವಲ್ಲ ಆ ಒಂದು ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಆಗ್ತಾ ಇರ್ತೀರಾ ನಿಜವಾಗ್ಲೂ ನಿಮಗೇನು ಬೇಕಾಗಿದೆ ಬರೀ ಬೇಕು ಅನ್ನೋದ್ರಿಂದ ಬಯಕೆದಿಂದ ಏನು ಆಗೋದಿಲ್ಲ ಅದು ಬೇಕೇ ಬೇಕು ಒಂಥರ ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀವಿ ಅವಾಗ ಮಾತ್ರ ಆ ಒಂದು ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಆಗೋದಕ್ಕೆ ಶುರು ಮಾಡ್ತೀರಾ ಯಾವುದು ನಿಮಗೆ ಬೇಕಾಗಿದೆಯಲ್ಲ ಅದನ್ನ ರಿಟರ್ನ್ ಅಲ್ಲಿ ಒಂದು ಬುಕ್ ಅಲ್ಲಿ ಬರಿಬೇಕು ನೀವು ನನಗಿದ್ದೇ ಬೇಕು ಬರೀ ಬಯಕೆಗಳಿಂದ ಸಿಗೋದಿಲ್ಲ ಬರ್ನಿಂಗ್ ಡಿಸೈರ್ ನನಗದ ಬೇಕೇ ಬೇಕು ಯಾವತ್ತೂ ಯೂನಿವರ್ಸ್ಗೆ ಮಿಕ್ಸ್ ಸಿಗ್ನಲ್ ಕೊಡೋದಲ್ಲ ಅದು ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಬರಿಯೋದಲ್ಲ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ನಿಮಗಿಂತ ದೊಡ್ಡದಾಗಿರೋ ಒಂದು ಶಕ್ತಿ ನಿಮಗಾಗಿ ಕೆಲಸ ಮಾಡ್ತಾ ಇರುತ್ತೆ ಅನ್ನೋದನ್ನ ಯಾವತ್ತೂ ಮರೆಯಕ್ಕೆ ಹೋಗಬೇಡಿ ನೀವು ಕೇವಲ ಇಲ್ಲಿ ಕಾರ್ಯ ಮಾಡೋರಷ್ಟೇ ನಿಮಗೆ ಹೇಗೆ ಸಿಗುತ್ತೆ ಅನ್ನೋದು ನಿಮ್ಮ ಯೋಚನೆಗಳ ಮೇಲೆ ನಿಮ್ಮ ಥಾಟ್ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕಾಗಿ ಯಾವುದು ಬೇಕಾಗಿದೆಯಲ್ಲ ಅದನ್ನ ದೃಢ ಸಂಕಲ್ಪದಿಂದ ನಂಬಿಕೆಯಿಂದ ಬರೆಯೋದಕ್ಕೆ ಶುರು ಮಾಡಿ ಇದರಿಂದ ಮುಂದೆ ಹೋಗಿ ಎರಡನೇ ಪಾಯಿಂಟ್ ನೋಡೋಣ ನಂಬಿಕೆ ಇದಿಷ್ಟು ಮುಖ್ಯ ಇದೆಯಲ್ಲ ಇದಿಷ್ಟು ಮಿರಾಕಲ್ ಆಗಿ ನಿಮ್ಮ ಜೀವನವನ್ನ ಬದಲಿಸುತ್ತಲ್ಲ ಯಾವ ದಿನ ನನಗೆ ಸಿಗುತ್ತೆ ಅಂತ ನೀವು ನಂಬೋದಕ್ಕೆ ಶುರು ಮಾಡ್ತಿರಲ್ಲ ಅದು ಸಿಗೋದಕ್ಕೆ ಶುರು ಆಯ್ತು ಅಂತ ತಿಳ್ಕೊಂಡು ಬಿಡಿ ಬಟ್ ನಾವು ಹೇಗೆ ಮಾಡ್ತೀವಿ ಹೇಳಿ ಬರಿತೀವಿ ಗುರಿಯನ್ನ ಬಹುಶಃ ಇದು ಸಿಗ್ತೋ ಇಲ್ವೋ ಇಷ್ಟೊಂದು ಜನ ಎಲ್ಲ ಬರೀತಿದ್ದಾರೆ ಇಷ್ಟೊಂದು ಜನ ಎಲ್ಲವನ್ನ ಬಯಸ್ತಿದ್ದಾರೆ ನನಗೆ ಹೇಗೆ ಸಿಗ್ಬೋದು ಅದು ನನ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ ಹಣ ಏನೋ ನಾನು ಪಡ್ಕೋಬೇಕು ಅಂತ ಬಯಸ್ತಾ ಇದ್ದೀನಿ ಬಟ್ ಅಷ್ಟು ಹಣ ಹೇಗೆ ಸಿಗುತ್ತೆ ನನಗೆ ಮಿಸ್ ಸಿಗ್ನಲ್ಸ್ ನಂಬಿಕೆ ಇಲ್ಲದ ಮಾತು ಹೇ ನನ್ನ ಹೆಲ್ತ್ ರಿಕವರಿ ಆಗುತ್ತೋ ಇಲ್ವೋ ಮಿಸ್ ಸಿಗ್ನಲ್ಸ್ ಇದರಿಂದ ಏನೂ ಆಗೋದಿಲ್ಲ ಅಂದ್ರೆ ನೀವು ದೇವರನ್ನ ನಂಬುತ್ತಿದ್ದೀರಾ ಬಟ್ ಅದೇ ದೇವರಿಗೆ ಬ್ಲೇಮ್ ಮಾಡ್ತಿದ್ದೀರಾ ಅನ್ನೋದ್ರ ಅರ್ಥ ಅದು
ಓಕೆಪ್ಪ ದೇವ್ರ ನಾನು ನಂಬ್ತೀವಿ, ದೇವ್ರಿಗೆ ಹೋಗ್ತೀವಿ, ದೇವ್ರಿಗೆ ಕೈ ಮುಗಿತೀವಿ, ನಮಗದು ಇದು ಬೇಕು ಅಂತ ಹೇಳ್ತೀವಿ, ನಮ್ಮ ಬಯಕೆಯನ್ನಾದ್ರೂ ಮುಂದಿಡ್ತೀವಿ, ಮತ್ತೆ ದೇವ್ರ ಬಗ್ಗೆನೇ ಹೇಳ್ತಾ ಬರೋದು. ಏ ಏನು ಹೇಳ್ಮಾಡ್ತಾ ನಾವು, ದೇವ್ರ ಕೆಲಸ ಇಲ್ಲ ಅವನಿಗೆ. ಅಂದರೆ ಇದರ ಅರ್ಥ ಇಷ್ಟೇ, ಅಲ್ಲಿ ನೀವು ಊಟ ಮಾಡ್ತಿದ್ದೀರಲ್ಲ ಅದಕ್ಕೆ ನೀನು ಹೆಸರು ಹೇಳ್ತಿದ್ದೀರಾ? ಬೇಕಾಗಿಲ್ಲ ಅದು. ನಂಬಿಕೆ ಕಾರ್ಯ ಮಾಡಿ, ಏನು ಬೇಕೋ ಅದನ್ನು ಬರೀರಿ, ಅದ್ರ ಮೇಲೆ ನಂಬಿಕೆ ಇಡಿ. ಇದರಿಂದ ಮುಂದೆ ಹೋಗಿ ನಾವು ನೋಡೋಣ ಸ್ನೇಹಿತರೆ, ಮೂರನೇ ಪಾಯಿಂಟು ಅದು ಪಡೆಯುವಿಕೆ. ಅದು ಆಲ್ರೆಡಿ ನನಗೆ ಸಿಕ್ಕಿದೆ ಅನ್ನೋ ಥರ ಬದುಕೋದಕ್ಕೆ ಶುರು ಮಾಡೋದು. ನೀವು ಇದಕ್ಕೆ ನಾವು ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಇರೋದು ನೀವು ನೋಡಿ, ಕಾರ್ ಅಂದರೆ ವಾವ್, ನನ್ನ ಕಾರಲ್ಲಿ ಡ್ರೈವ್ ಮಾಡ್ತಿದ್ದೀನಿ, ನನ್ನ ಡ್ರೀಮ್ ಕಾರನ್ನು ನಾನು ತಗೊಂಡು ಹೋಗ್ತಿದ್ದೀನಿ, ನನ್ನ ಡ್ರೀಮ್ ಜಾಬಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂದರೆ ಅದನ್ನು ಕನಸು ಕಾಣೋದಕ್ಕೆ ಶುರು ಮಾಡಿ. ಒಂಥರ ಪಿಕ್ಚರ್ ಥರ ಆಲ್ರೆಡಿ ನನಗೆ ಸಿಕ್ಕಿದೆ ಅನ್ನೋ ಥರ ಬಯಸೋದಕ್ಕೆ ಶುರು ಮಾಡೋದು, ಆಲ್ರೆಡಿ ಸಿಕ್ಕಿದೆ ಅಂತ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ರತಿದಿನ ಒಂದು ವರ್ಷದ ಒಳಗಡೆ 1 ಕೋಟಿ ಹಣವನ್ನು ಗಳಿಸಬೇಕು ಅಂತ ಒಂದು ಬಯಕೆ ಇಟ್ಕೊಂಡು ಅದ್ರ ಮೇಲೆ ನಂಬಿಕೆ ಇಟ್ಟಿರೋ ವ್ಯಕ್ತಿ ಯಾವ ಥರದ ಆ್ಯಕ್ಷನ್ ಎಂಬುದಿರುತ್ತೆ? ಒಬ್ಬ ಯಾವುದಾದ್ರೂ ವ್ಯಕ್ತಿ ಏನಾದರೂ ಬಂದು ನಿಮ್ಗೆ ಅಂತ ಹೋಗ್ಬಿಟ್ರೆ ನೀವು ತಲೆ ಕೆಡಿಸ್ಕೋತೀರ ಚಾನ್ಸೇ ಇಲ್ಲ. ಯಾಕಂದರೆ ಆ ಹೈ ವೈಬ್ರೇಷನ್, ಆ ಹೈ ಫ್ರೀಕ್ವೆನ್ಸಿಯಲ್ಲಿ ನೀವು ಮ್ಯಾಚ್ ಆಗಿರ್ತೀರ. ನನಗಿದು ಬೇಕು, ನಾನು ಈ ರೀತಿ ಇದನ್ನು ಮಾಡ್ತಿದ್ದೀನಿ ಅಂತ ಅವಾಗಲೇ ಇದೆಲ್ಲ ವರ್ಕೌಟ್ ಆಗೋದು. ನೀವು ನೋಡಿ, ಇದೆಲ್ಲ ಹೇಗೆ ಸಿಗುತ್ತೆ, ಇದೆಲ್ಲವೂ ಆಗೋದಲ್ಲ, ಏನೋ ಒಂದು ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳೋಕೆ ಹೋಗಲೇಬೇಡಿ. ಯಾಕಂದರೆ ಇಲ್ಲಿ ಒಂದು ಸೀಕ್ರೆಟ್ ಇರೋದೇ ಇದೆ, ಎಷ್ಟು ನೀವು ನಂಬುತ್ತೀರ, ಎಷ್ಟು ಒಂದು ಕ್ಲಿಯರ್ ಫ್ರೀಕ್ವೆನ್ಸಿ, ಕ್ಲಿಯರ್ ಸಿಗ್ನಲ್ಸನ್ನು ನೀವು ಯೂನಿವರ್ಸಿಗೆ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಂ, ಇದಷ್ಟು ಈಸಿ ಕೆಲಸನೂ ಅಲ್ಲ. ಅದಕ್ಕೆ ಇದನ್ನು ಎಲ್ಲರೂ ಪಾಲನೆ ಮಾಡೋಕ್ಕೂ ಆಗಲ್ಲ. ಬಟ್ ಯಾವುದನ್ನ ನೀವು ಮಾಡೋದಕ್ಕೆ ಶುರು ಮಾಡ್ತಿರಲ್ಲ, ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಮಿರಾಕಲ್ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾದರೆ ಸ್ನೇಹಿತರೆ, ನಾವು ಇಲ್ಲಿವರೆಗೂ ಮೊದಲಿಗೆ ನಾವು ಬೇಡಬೇಕು, ಬೇಡಿದ್ರ ಮೇಲೆ ನಂಬಿಕೆ ಇಡಬೇಕು, ನಂಬಿಕೆ ಇಟ್ಟದ್ದನ್ನು ಆಲ್ರೆಡಿ ನಮಗೆ ಸಿಕ್ಕಿದೆ ಅಂತ ಬದುಕೋದಕ್ಕೆ ಶುರು ಮಾಡಬೇಕು. ಈ ಮೂರು ನಿಯಮಗಳನ್ನು ಯಾವುದಿನ ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡೋದಕ್ಕೆ ಶುರು ಮಾಡ್ತಿರಲ್ಲ, ನಿಮ್ಮ ಜೀವನದಲ್ಲಿ ಮಿರಾಕಲ್ ಆಗೋದಕ್ಕೆ ಶುರುವಾಗುತ್ತೆ. ನೀವೀಗ ಈ ವಿಡಿಯೋ ಕೆಳಗಡೆ ಸರ್ ಏನೋ ಒಂದು ಹೇಳ್ತಿದ್ದೀರಾ, ಇದೆಲ್ಲ ಆಗೋದ ನಮ್ಮ ಜೀವನದಲ್ಲಿ ಅಂತ ಹೇಳಿ ಹೋಗ್ಬೋದು. ಸರ್ ಇದು ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ತರುತ್ತೆ ಅಂತ ನಂಬಿಕೆ ಇಟ್ಟು ಹೇಳಿ ಹೋಗ್ಬೋದು. ಯಾವುದನ್ನು ನೀವು ಬಯಸ್ತಿದ್ದೀರೋ, ಯಾವುದ್ರ ಮೇಲೆ ನೀವು ವಿಶ್ವಾಸ ಇಡ್ತಿದ್ದೀರೋ, ಅದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ನೀವೇನಾದರೂ ಇದಾಗಲ್ಲ ಅಂತ ಹೇಳಿದ್ರೆ ಆಗಲ್ಲ, ಇದು ಆಗುತ್ತೆ ಅಂತ ಹೇಳಿದ್ರೆ ಆಗುತ್ತೆ, ಆಗುತ್ತೆ ಅಂತ ಹೇಳಿ ಹೋಗಿ ಅದ್ರ ಮೇಲೆ ಕೆಲಸ ಮಾಡದೇ ಇದ್ರೆ ಆಗೋದಿಲ್ಲ. ಯಾಕಂದರೆ ಇದು ಯೂನಿವರ್ಸಲ್ ನಿಯಮ, ಯಾವುದು ನಿಮ್ಮ ಯೋಗ್ಯತೆ ಇರುತ್ತೋ ಅಷ್ಟು ಮಾತ್ರ ನಿಮಗೆ ಸಿಗುತ್ತೆ. ಎಷ್ಟು ನಂಬಿಕೆಯಿಂದ ನೀವು ಪಾಲನೆ ಮಾಡ್ತೀರಾ, ಎಷ್ಟು ವಿಶ್ವಾಸದಿಂದ ಕೆಲಸ ಮಾಡ್ತೀರಾ, ಅದು ಸಿಕ್ಕೇ ಸಿಗುತ್ತೆ ಅಂತ ಬರ್ನಿಂಗ್ ಡಿಸೈರ್ ಥರ ಅದ್ರ ಬೆನ್ ಹತ್ತಿರ ಆವಾಗ ಮಾತ್ರ ಅದು ಸಿಗೋದಕ್ಕೆ ಸಾಧ್ಯ. ನೋಡಿ, ದಿನವಿಡೀ ಎಷ್ಟಾದರೂ ಕೆಲಸ ಮಾಡಿ ನೀವು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ಓಕೆ, ನಿನಗೆ ಅದು ಬೇಕಾ, ಅದು ಸಿಗುತ್ತೆ ಅಂತ ಹೇಳುತ್ತೆ ಬ್ರಹ್ಮಾಂಡ. ಯಾವುದನ್ನು ನೀವು ಯೋಚನೆ ಮಾಡ್ತಿದ್ದೀರೋ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಹೇಳಕ್ಕೆ ಹೊರಟಿರೋದು ಇಷ್ಟೇ ಸ್ನೇಹಿತರೆ, ಒಳ್ಳೆಯದನ್ನು ಯೋಚನೆ ಮಾಡಿ, ಯಾವುದು ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಯಾವುದನ್ನು ಬಯಸ್ತಿದ್ದೀರೋ ಅದ್ರ ಮೇಲೆ ನಂಬಿಕೆ ಇಡಿ, ಅದು ಆಲ್ರೆಡಿ ಸಿಕ್ಕಿದೆ ಅಂತ ಬದುಕೋದಕ್ಕೆ ಶುರು ಮಾಡಿ. 100% ನಿಮಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಆದಮೇಲೆ ಈ ವಿಡಿಯೋದಿಂದ ನೀವೇನು ಕಲ್ತ್ರಿ, ಇದರಿಂದ ನಿಮಗೇನು ಯೂಸ್ ಆಯಿತು ಅಂತ ಕೆಳಗಡೆ ಕಮೆಂಟ್ ನನಗೆ ಬರಲೇಬೇಕು. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್, ಹಾಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಪ್ಪ. ಬರೀ ನೀವು ಮಾತ್ರ ನೋಡಿದ್ರೆ ಆಯ್ತಾ, ಇದಕ್ಕೆ ಬೇಕು ಅನ್ನೋರು ಸಾಕಷ್ಟು ಜನ ಇರ್ತಾರೆ, ಅವ್ರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಫೈನಲಿ ಲವ್ ಯು ಆಲ್.